ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಗಲಾಟೆ ನಡೆದಿದೆ ವೈದ್ಯರು ಮತ್ತು ಸೋಂಕಿತರ ನಡುವೆ ಗಲಾಟೆ ನಡೆದಿದ್ದು ಎರಡನೇ ಕೊರೋನಾ ವರದಿಯ ವಿಚಾರವಾಗಿ ವಾಗ್ವಾದ ನಡೆದಿದೆ गलाटे नडेदिद्दु वैद्यरु मत्तु सोंकितर नडुवे याकंद्रे ई गलाटे नडेदिद्दु एरडने रिपोर्ट बरबेकागित्तु कोरोना वरदि बरबेकु ई विचारक्के संबंधपट्टंते वाग्वादवन्नु नडेसिद्दारे सोंकितरु मत्तु वैद्यर नडुवे गलाटे नडेदिदे 7 दिन आगिदे याक रिपोर्ट बंदिल्ल अंत हेळि ईग सोंकित प्रश्नेयन्न माड्ता इद्दारे ओंद कडे पॉजिटिव अंत हेळि बरुत्ते नेक्स्ट एनाद्रु इवरु हुषार आगिदारा नेगेटिव रिपोर्ट बरुवंत साध्यते इदेया अन्नुवंत ओंद विचारक्के संबंधपट्टंते साकष्टु आतंक इदे रिपोर्ट याक बंदिल्ल अंत हेळि सोंकितरु केळ्ता इद्दारे ವೈದ್ಯರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಸೋಂಕಿತರು ವಾರ್ಡ್ ನಿಂದ ಕೆಳಗೆ ಬಂದು ಸೋಂಕಿತರು ಗಲಾಟೆ ಮಾಡಿದ್ದಾರೆ ಏ ಶಾಂತವ ಸರ್ ಆ ಟೆಸ್ಟಿಂಗ್ ಇದರ ಬಿತರ ಉಸ್ಕ ಪ್ರಾಬ್ಲಮ್ ನೀ ಆ ರಿಪೋರ್ಟ್ ಕ್ಯೂ ನೀ ದೇ ರೆ ಆ ಏ ರಿಪೋರ್ಟ್ ಯಾಪೆ ಆ ರೆ ಗವರ್ನಮೆಂಟ್ ಅದಾ ರಿಪೋರ್ಟ್ ಯಾಪೆ ಆ ರೆ ಕಿ ನೀ ಯಾಪೆ ಆ ರೆ ತೋ ಆ ಪ್ರೊವೈಡ್ ಕ್ಯೂ ನೀ ಕರ್ ರೆ ಏ ಶಾಂತವ ಸರ್ माय क्वेश्चन स्टिल रिमेंस द सेम आपने इंटर्न वालों को यहाँ पे भेजा है कोविड को टेस्ट करने के लिए उसके पास लेटर नहीं है वो बंदी को लाके आपके बाजू में खड़ा करो वाले I'm not asking about you, madam. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್ ಈಗ ವೈದ್ಯರು ಮತ್ತು ಸೋಂಕಿತರ ನಡುವೆ ಎರಡನೇ ರಿಪೋರ್ಟ್ ಬಂದಿಲ್ಲ ಅಂತ ಕಾರಣಕ್ಕಾಗಿ ವಾಗ್ವಾದ ನಡೆದಿರುವಂತದ್ದು ಯಾವಾಗ ಅವರಿಗೆ ರಿಪೋರ್ಟ್ ಬರುತ್ತೆ ಅಂತ ಏನಾದ್ರೂ ಹೇಳಲಾಗಿತ್ತಾ ಅಥವಾ ನೆಗೆಟಿವ್ ಆಗಬಹುದು ಅನ್ನುವಂತ ಒಂದು ಆಶಾಭಾವನೆಯಲ್ಲಿ ಈ ರೀತಿಯಂತ ಗಲಾಟೆಯನ್ನು ಮಾಡ್ಕೊಂಡಿದ್ದಾರೆ. ಏನಾಯ್ತು ಕೊನೆಗೆ ನವಿತಾಜಿ? ಏನಂದ್ರೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಎರಡನೇ ಬಾರಿ ಇದು ವೈದ್ಯರು ಮತ್ತು ಏನು ಸಂಕೇತರ ನಡುವೆ ಗಲಾಟೆ ನಡೆಯುತ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಎರಡು ದಿನಗಳಲ್ಲಿ ವರದಿ ಬರುತ್ತೆ ಅಂತ ಹೇಳಿ ವೈದ್ಯರು ಹೇಳಿದ್ರು. ಅಲ್ಲಿ 7 ದಿನ ಕಳೆದ್ರು ವರದಿ ಬಂದಿಲ್ಲ. ಜೊತೆಗೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಇದೆ ಅಂತ ಹೇಳಿ ರೋಗಿಗಳು ಆರೋಪಿಸ್ತಾರೆ. ಏನು ನಿನ್ನೆ ಬಿಮ್ಸ್ ನ ವಾರ್ಡ್ ನ ಮುಂಭಾಗದಲ್ಲಿ ಬಂದು ಎಲ್ಲರೂ ಕೂಡ ಗಲಾಟೆ ಮಾಡಿದ್ದಾರೆ. ಜೊತೆಗೆ ವೈದ್ಯರೊಬ್ಬರು ಅವರನ್ನ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ರು ಕೂಡ ಸಂಕೇತರು ಯಾರು ಕೇಳುವ ಸ್ಥಿತಿ ಇಲ್ಲ. ಜೊತೆಗೆ ಅವಾಚಿ ಶಬ್ದಗಳಿಂದಲೂ ಕೂಡ ನಿಲ್ಲಿಸಿರುವಂತಹ ಘಟನೆ ನಡೆದಿದೆ. ನಾವು ತಜ್ಞ ಏನಂತಂದ್ರೆ ವರದಿ ಬರಬೇಕಿತ್ತು ಎರಡರಿಂದಲೇ, 7 ದಿನ ಕಳೆದ್ರು ಬಂದಿಲ್ಲ ಅಂತಕ್ಕಂಥದ್ದು ಇವರ ಆರೋಪವಾಗಿದೆ. ಈಗ ಏನು ಅಂತಂದ್ರೆ ಈ ಬಗ್ಗೆ ಏನೋ ಬಿಮ್ಸ್ ನಿರ್ದೇಶಕರು ಕೂಡ ನಿನ್ನೆ ಸ್ಥಳಕ್ಕೆ ಬಂದು ಸಮಾಧಾನ ಪಡಿಸುವ ಯತ್ನ ಮಾಡಿದ್ದಾರೆ. ಒಟ್ಟು ಬಿಮ್ಸ್ ನಲ್ಲಿ ಈಗ ಏನು ಅಂತಂದ್ರೆ ರೋಗಿಗಳು ಗಲಾಟೆ ಮಾಡಿದ್ದಾರೆ. ನವಿತಾ ಜೈನ್, ಓಕೆ, ಈಗ ಒಂದು ರೀತಿಯಲ್ಲಿ ಅಲ್ಲಿ ಸಾಕಷ್ಟು ಅವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಈಗ ಹಲವು ದಿನಗಳಿಂದಲೂ ಆರೋಪ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಏನಾದರೂ ಗಮನ ವಹಿಸಿ ಆ ನಂತರ ಏನಾದರೂ ಮೇಲುಸ್ತುವಾರಿ ನೋಡಿಕೊಳ್ಳುವಂತಹ ಪ್ರಯತ್ನಗಳು ಆಗಿದೆಯಾ? ಸ್ಪಷ್ಟನೆ ಕೊಟ್ಟ ಬಳಿಕ ಸೋಂಕಿತರು ಸುಮ್ಮನಾದ್ರ ಹೇಗೆ ಚಂದ್ರಕಾಂತ್? ನವಿತಾಜಿ, ಏನಂತಂದ್ರೆ ಕೆಲ ದಿನಗಳಿಂದ ಊಟ ಸರಿಯಿಲ್ಲ ಮತ್ತು ನಮ್ಗೆ ಬೆಡ್ ಸಿಗ್ತಾ ಇಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅವರಿಗೆ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಸದ್ಯ ಏನಂತಂದ್ರೆ ಇವರ ಏನು ಸಂಕೇತರ ಬೇಡಿಕೆ ಒಂದೇ, ಏನಂತಂದ್ರೆ ನಮ್ಮ ವರದಿ ಬಂದಿದೆ, ಅದನ್ನ ನಮಗೆ ತೋರಿಸಿ ಜೊತೆಗೆ ನಮಗೆ ಬಿಡುಗಡೆ ಮಾಡಿ ಅಂತ ಹೇಳಿ ಅವರು ಆಗ್ರಹಿಸಿದ್ದಾರೆ. ಪ್ರಮುಖವಾಗಿ ಏನಂತಂದ್ರೆ ಒಂದು ವರದಿ ಮೊದಲು ಪಾಸಿಟಿವ್ ಬಂದ ತಕ್ಷಣ ಅವ್ರನ್ನ ಬಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಎರಡನೇ ವರದಿಗಾಗಿ ವೈದ್ಯರು ಕಾಯ್ತಾ ಇದ್ದಾರೆ. ಜೊತೆಗೆ ಆರೋಗ್ಯ ದಿನ ಕಳೆದ್ರು ಕೂಡ ಇವರು ವರದಿ ಬರದ ಹಿನ್ನೆಲೆಯಲ್ಲಿ ಇಷ್ಟೊಂದು ಗಲಾಟೆಗೆ ಕಾರಣವಾಗಿದೆ. ನವಿತಾಜೆ, ಓಕೆ, ಫೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ.